ಇಷ್ಟು ದಿನಗಳ ಕಾಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದ ಹಳ್ಳಿಗಳು ನೆನಪಾಗಿರಲಿಲ್ಲ. ಇದೀಗ ತಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಲೇವಡಿಯನ್ನ ಮಾಡಿದ್ದಾರೆ. ಇದೀಗ ಮಾಜಿ ಸಂಸದ ಏನು ಡಿ ಕೆ ಸುರೇಶ್, ಈ ಬಗ್ಗೆ ಬ್ರೇಕಿಂಗ್ ಇದೆ. ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಎರಡು ಬಾರಿ ಸೋಲನ್ನ ಕಂಡಿದ್ದಾರೆ. ಕೆಲವರು ಸಿಪಿ ಯೋಗೇಶ್ವರ್ ಅವರಿಗೆ ಮತವನ್ನ ನೀಡಿದ್ರು, ಮತ್ತೆ ಕೆಲವರು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಕ್ಷೇತ್ರಕ್ಕೇನು ಅಭಿವೃದ್ಧಿ ಮಾಡ್ತಾರೆ, ಬೇಜಾನು ಅನುದಾನವನ್ನ ತಂದು ಪ್ರಗತಿಯನ್ನ ಮಾಡ್ತಾರೆ ಅಂತೇಳಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಅವ್ರಿಗೂ ಕೂಡ ಮತವನ್ನ ಹಾಕಿದ್ರು. ಇಷ್ಟು ದಿನಗಳ ಕಾಲ ಕ್ಷೇತ್ರದಲ್ಲಿ ಯಾವೊಂದು ಹಳ್ಳಿಗಳು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೆನಪಾಗಿರಲಿಲ್ಲ. ಇದೀಗ ಎಲ್ಲ ಹಳ್ಳಿಗಳಿಗೂ ಕೂಡ ಬರ್ತಾ ಇದ್ದಾರೆ, ಅದು ಕೂಡ ತಮ್ಮ ಮಗನನ್ನ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ. ನಿಮ್ಮ ಕೆರೆಗಳನ್ನ ತುಂಬಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕೆರೆಗಳಿಗೆ ನೀರನ್ನ ಬರಬೇಕು ಅಂತ ಹೇಳಿದ್ರೆ, ನೀವು ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸಿ ಅವರಿಗೆ ಮತವನ್ನ ನೀಡಿ ಅಂತೇಳಿ ಮನವಿಯನ್ನ ಮಾಡಿದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಮತಯಾಚನೆಗೆ ಮುಂದಾಗಿದ್ದಾರೆ. ಇದೀಗ ಎಲ್ಲ ಹಳ್ಳಿಗಳಿಗೂ ಕೂಡ ಬರ್ತಿದ್ದಾರೆ, ಅದು ಕೂಡ ಮಗನಿಗೋಸ್ಕರ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕಿರ್ತಕ್ಕಂತಹದ್ದು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತವನ್ನು ನೀಡೋದ್ರ ಮೂಲಕವಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಡಿ ಕೆ ಸುರೇಶ್. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಮ್ಮ ಮಗನನ್ನ ಗೆಲ್ಲಿಸ್ಕೊಳ್ಳುವಂತಹದ್ದೆಷ್ಟು ಮುಖ್ಯವಾಗಿದೆಯೋ, ಡಿ ಕೆ ಬ್ರದರ್ಸ್ಗೆ ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇಬ್ಬರಿಗೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ, ಮತ್ತೊಂದು ಕಡೆ ಡಿ ಕೆ ಬ್ರದರ್ಸ್. ಹೀಗಾಗಿ ಡಿ ಕೆ ಸುರೇಶ್ ಅಖಾಡ ಕಳೆದಿದ್ದಾರೆ, ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಮತಯಾಚನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಶತಾಯ ಗತಾಯ ಈ ಚುನಾವಣೆ ಗೆಲ್ಲಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ. ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರನ್ನು ಹರಿಸೋದ್ರ ಮೂಲಕವಾಗಿ ಅಭಿವೃದ್ಧಿಯ ಪದ ತೆಗೆದುಕೊಂಡಂತಹವರು ಸಿಪಿ ಯೋಗೇಶ್ವರ್. ಹೀಗಾಗಿ ಎರಡು ಬಾರಿ ಸೋತಿದ್ದಾರೆ, ಮೂರನೇ ಬಾರಿ ನೀವು ಅವರ ಕೈ ಹಿಡಿಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿ ಕೆ ಸುರೇಶ್. ಎರಡು ಬಾರಿ ತಾಲೂಕಿನ ಜನ ಸೋಲ್ತಿದ್ದೀರಾ, ಕೆಲವರು ಮತ ಹಾಕಿರ್ಬೋದು, ಕೆಲವರು ಕುಮಾರಸ್ವಾಮಿ ಏನೋ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಒಂದು ವಿಶ್ವಾಸ ಇಟ್ಟು ಮಾಡಿದ್ದೀರಿ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಆಗ್ಲೂ ಕೂಡ ನಿಮ್ಮ ಊರ್ ಕಡೆ ಬಿವಿ ಹಳ್ಳಿಯಲ್ಲಿ ಅಂತ ಹೇಳಿ ಬರ್ಲಿಲ್ಲ ಅಂತ ಕಾಣುತ್ತದೆ. ಈಗ ಬಿವಿ ಹಳ್ಳಿಯಲ್ಲಿ ಅಂತ ಬರ್ತಾ ಇರಬೇಕು ಮಗನಿಗೋಸ್ಕರ. ಜೊತೆಗೆ ಇವತ್ತು ಕೇಂದ್ರದ ಮಂತ್ರಿ ಆಗಿದ್ದಾರೆ, ನೀವು ಎಂ ಎಲ್ ಎ ಮಾಡಿದ ಮೇಲೆ ಈಗ ಹೋಗಿ ಕೇಂದ್ರದ ಮಂತ್ರಿ ಆಗಿದ್ದಾರೆ. ನಮ್ಗೇನು ಅವ್ರ ತಕರಾರಿಲ್ಲ. ಈಗ ನಷ್ಟ ಆಗಿರೋದು ಯಾರಿಗೆ, ಯೋಗೇಶ್ವರ್ ಅವರು. ನಿಮ್ ತಾಲೂಕಿನ ಮಣ್ಣಿನ ಮಗ, ನಿಮ್ ಕೆರೆ ತುಂಬಿಸ್ಬೇಕು ಅಂತೇಳಿ, ರೈತರು ಒಳ್ಳೇದಾಗಬೇಕು ಅಂತೇಳಿ ಯಾರು ಹಗಲು ರಾತ್ರಿ ಕೆಲಸ ಮಾಡಿ ಕೆರೆ ತುಂಬಿಸಿದ್ರು, ಯಾರಿಗೆ ನೀವು ಬೆಳ್ಳಿ ಕಿರೀಟ ಹಾಕಿ ಕತ್ತಿ ಕೊಟ್ಟು ನೀವು ಮೆರವಣಿಗೆ ಮಾಡಿದ್ರು, ಅವರನ್ನ ಇವತ್ತು ನೀವು ಮತ್ತೆ ರಾಜಕೀಯವಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ನೀವು ಕೊಡ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ತಾವೆಲ್ಲರೂ ಕೂಡ ಏನ್ ಅವಕಾಶ ಇದೆ ಆ ಅವಕಾಶನ ಬಳಸಿಕೊಂಡು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುಂಪಿಗೆ ತಾವು ಮತ ನೀಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನನಗೆ ಗೊತ್ತಿದೆ ಈ ಭಾಗದಲ್ಲಿ ಆನೆ ಹಾವಳಿ ಜಾಸ್ತಿ ಇದೆ. ಅವ್ರು ನೀರು ಕೊಟ್ಟವ್ರೆ, ಅವ್ರು ನೀರು ಕೊಟ್ಟರು ಆನೆ ಬಂದವ್. ನಾವು ಕರೆಂಟ್ ಕೊಟ್ಟು ನೀರು ಓಡಿಸ್ತಾ ಇದ್ದೀರಿ, ಇಬ್ರಿಗೂ ಅನ್ಯಾಯ ಮಾಡಿದ್ದೀರಿ. ನೀರು ಕೊಟ್ಟವ್ರಿಗೂ ಅನ್ಯಾಯ ಮಾಡಿದ್ದೀರಿ, ಕರೆಂಟ್ ಕೊಟ್ಟವ್ರಿಗೂ ಅನ್ಯಾಯ ಮಾಡಿದ್ದೀರಿ. ಈಗ ಆನೆ ಬಂತು ಅಂತ ಹೇಳ್ತಾ ಇದ್ದೀರಿ. ಆನೆಗೆ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ, ಇಡೀ ಬನ್ನೇರ್ಘಟ್ಟಿನಿಂದ ಮುತ್ತತ್ತಿವರೆಗೂ ಕೂಡ ರೈಲ್ವೆ ಬ್ಯಾರಿಕೇಡಿಂಗ್ ಅನ್ನ ಮಾಡಲಿಕ್ಕೆ
ಸುಮಾರು 150 ಕೋಟಿ ರೂಪಾಯಿ ಬೇಕು, ಈಗ 50 ಕೋಟಿ ಕೊಟ್ಟಿದ್ದಾರೆ. ಈ ಮಿಕ್ಕಿದ ಹಣನು ಕೂಡ ತಂದು ಎಲ್ಲ ಕಡೆ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡಿ ಹಿಂಭಾಗದಲ್ಲಿರುವಂತಹ ಕಬ್ಬಾಳು, ಈ ಭಾಗದಲ್ಲಿರುವಂತಹ ಆನೆಗಳನ್ನ ಮುತ್ತತ್ತಿಯಿಂದ ಆಚೆ ತೆಗೆದುಕೊಂಡು ಹೋಗಿ ಹಿಡಿದು ಹಾಕುವಂತಹ ಕೆಲಸ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ದಯವಿಟ್ಟು ಯೋಗೇಶ್ವರ್ ಅವರ ಹಸ್ತದ ಗುರುತಿಗೆ, ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ತಾವು ಮತ ನೀಡಬೇಕು ಅಂತ ಹೇಳಿ. ಈ ಬಾರಿಯ ವಿಧಾನಸಭೆ ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಅವರಿಗೆ ಮತ ನೀಡಿ ಅನ್ನೋದ್ರ ಮೂಲಕವಾಗಿ ಕಳೆದ ಬಾರಿ ನೀರು ಕೊಟ್ಟವ್ರಿಗೂ ಕೂಡ ಅನ್ಯಾಯವನ್ನ ಮಾಡಿದ್ದೀರಾ, ಕರೆಂಟ್ ಕೊಟ್ಟವ್ರಿಗೂ ಕೂಡ ಅನ್ಯಾಯವನ್ನ ಮಾಡಿದ್ದೀರಾ. ಮುಂದೆ ಆ ರೀತಿಯಲ್ಲಿ ಆಗುವಂತಹದ್ದು ಬೇಡ. ಇಲ್ಲಿರ್ತಕ್ಕಂತಹ ಸಮಸ್ಯೆಗಳೇನಿದೆ ಅದೆಲ್ಲವನ್ನ ಕೂಡ ಬಗೆಹರಿಸತಕ್ಕಂತ ಕೆಲಸವನ್ನ ಸಿಪಿ ಯೋಗೇಶ್ವರ್ ಮಾಡ್ತಾರೆ, ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್.